ರಾಷ್ಟ್ರಾಧಿಕಾರ ಏನು ಧಿಕ್ಕಾರ? ಬೇಕೇ ಬೇಕು, ಬೇಕೇ ಬೇಕು. ಸ್ಕೂಲ್ ಮಕ್ಕಳಿಗೆ ಅನ್ಯಾಯ ಮಾಡಿದ್ದು ರಾಜ್ಯ ಸರ್ಕಾರ ಏನು ಧಿಕ್ಕಾರ? ರಾಜ್ಪಾಟ್ನಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಅನ್ಯಾಯ ಮಾಡುತ್ತಿರುವ ಸರ್ಕಾರ ಏನು ಧಿಕ್ಕಾರ? ಇವತ್ತಿನ ದಿನ ಏನು ತಾಲೂಕು ತಾಲೂಕು ತಹಸೀಲ್ದಾರರು ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಬಾಚಿಪಾಟ್ನಲ್ಲಿ ಏನು ಕಸಬಾ ಹೋಬಳಿಗೆ ಸೇರತಕ್ಕಂಥದ್ದು, ಕಸಬಾ ಹೋಬಳಿಗೆ ಸೇರಿದಂಥ ಆಲಂಗೂರು ಪಂಚಾಯಿತಿ ಬಾಚಿಪಾಟ್ನಲ್ಲಿ ಅಂತ ಒಂದು ಗ್ರಾಮದ ಒಂದು 150 ಮನೆ ಇದ್ದು ಸುಮಾರು ವರ್ಷಗಳಿಂದ ರಸ್ತೆ ಇದ್ದು ಆ ರಸ್ತೆಗೆ ಅಡ್ಡಪಡಿಸಿ ಇವತ್ತು ಸ್ಕೂಲ್ ಮಕ್ಕಳು ಹೋಗ್ಲಿಕ್ಕೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಎಮರ್ಜೆನ್ಸಿಗೆ ಆಂಬುಲೆನ್ಸ್ ಹೋಗಿ ಬರ್ಲಿಕ್ಕೆ ಆಗ್ತಾ ಇಲ್ಲ, ರೈತರು ಬೆಳೆ ಬೆಳೀತಕ್ಕಂಥ ಬೆಳೆನ ಆಚೆ ತಗೊಳಿಕ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ರೈತರಿಗೆ ಹಾಲು ಗಾಡಿ ಏನು ಹಾಲು ಗಾಡಿನೂ ಬರಕ್ ಆಗ್ತಾ ಇಲ್ಲ. ಸುಮಾರು ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ಒಂದು ವೆಹಿಕಲ್ ಕೂಡ ಆ ಬಾಚಿಪಾಟ್ನಹಳ್ಳಿ ಒಳಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಸುಮಾರು ಪದಾಚಾರಿ ರಸ್ತೆ ನಡ್ಕೊಂಡು ಹೋಗಕ್ಕಷ್ಟು ರಸ್ತೆನೇ ಇದೆ. ಯಾಕಂದ್ರೆ ಇವತ್ತು ಸುಮಾರು ವರ್ಷಗಳಿಂದ ಎರಡು ಗಾಡಿ ಹೋಗುವಂತ ಇರ್ತಕ್ಕಂತ ಒಂದು ರಸ್ತೆ ಇವತ್ತು ಸಣ್ಣದಾಗ್ಬಿಟ್ಟಿದೆ. ಆ ಕಡೆ ಆ ಕಡೆ ಈ ಕಡೆ ಎಲ್ಲ ಅಗಿತಾ ಬಂದು ಜೆ ಸಿ ಬಿ ಅಲ್ಲಿ ಮತ್ತೆ ಈ ಕಡೆ ಉತ್ತುವರಿ ಮಾಡಿಕೊಂಡು ಆ ರಸ್ತೆನ ಪೂರಾ ಸಂಪೂರ್ಣಗೊಳಿಸಿದ್ದಾರೆ. ಇವತ್ತು ಆ ರಸ್ತೆಯಲ್ಲಿ ಹೋಗ್ಲಿಕ್ಕೆ ತುಂಬಾ ಅನಾನುಕೂಲವಾಗಿದೆ. ಮಕ್ಕಳು ಹೋಗು ಬರ್ಲಿಕ್ಕೂ ಆಗ್ತಾ ಇಲ್ಲ. ಆ ಕೆರೆ ತುಂಬಿಕೊಂಡ್ರೆ ತುಂಬಾ ಅಲ್ಲಿ ನೀರು ಬಂದ್ಬಿಟ್ರೆ ಅಲ್ಲೂ ಹೋಗಕ್ಕಾಗಲ್ಲ. ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಮಲ್ಲೇಕುಪ್ಪ ದಾಟದ ಮೇಲೆ ಸುಮಾರು ಆ ಕಡೆ ಈ ಕಡೆ ಒತ್ತುವರಿ ಮಾಡಿಕೊಂಡು ಪಟ್ರಳ್ಳಿ ಕೆರೆವರೆಗೂ ಸಹ ಒಂದು ವೆಹಿಕಲ್ ಹೋದ್ರೆ ಇನ್ನೊಂದು ವೆಹಿಕಲ್ ಹೋಗಕ್ಕಾಗಲ್ಲ. ಸುಮಾರು ಒಂದು ಕನಿಷ್ಠ ಪಕ್ಷ ಒಂದು ಕಾರ್ ಹೋಗಕ್ಕಾಗಲ್ಲ, ಒಂದು ಆಂಬುಲೆನ್ಸ್ ಹೋಗಕ್ಕಾಗಲ್ಲ, ಸ್ಕೂಲ್ ಬಸ್ ಹೋಗಕ್ಕಾಗಲ್ಲ, ಆಲ್ಗಾಡಿ ಹೋಗಕ್ಕಾಗಲ್ಲ. ಈ ತರ ತೊಂದರೆ ಅನುಭವಿಸ್ತಾ ಆ 150 ಮನೆ ಏನು ಇದಾರೆ ವಿದ್ಯಾರ್ಥಿಗಳು ಮತ್ತೆ ಜನ ರೈತರು ಎಲ್ಲ ಜನ ಕೂಡ ಕಷ್ಟಪಡ್ತಾ ಇದ್ದಾರೆ. ದಯವಿಟ್ಟು ಸರ್ಕಾರಕ್ಕೆ ಸುಮಾರು ಸಲ ಮನವಿ ಮಾಡಿದೀವಿ. ಈ ಸಲ ಇದು ಡಿ ಸಿಗೆ ಮತ್ತೆ ಇಒಗೆ ತಹಸೀಲ್ದಾರ್ಗೆ ಸುಮಾರು ಸಲ ಮನವಿ ಕೊಟ್ಟಿದ್ದೀವಿ. ಆದರೂ ಆ ಗಮನ ಹರಿಸಿರ್ತಕ್ಕಂಥ ಒಂದು ಸರ್ಕಾರ ದಯವಿಟ್ಟು ಗಮನ ಹರಿಸಿ ಕಣ್ಣು ಬಿಟ್ಟು ನೋಡಿ ಆ ಗ್ರಾಮಕ್ಕೆ ನ್ಯಾಯ ಕೊಡಿಸ್ಕೊಡ್ಬೇಕಾಗಿ ಮನವಿ ಮಾಡ್ಕೊತಾ ಇದ್ವಿ. ಇಲ್ಲಿದ್ದ ಪಕ್ಷದಲ್ಲಿ ಮೂಲಭೂತ ಸೌಕರ್ಯಗಳು ತುಂಬಾ ಅನನುಕೂಲವಾಗಿದೆ. ಆ ಮೂಲಭೂತ ಸೌಕರ್ಯಗಳು ಕೊಡದಿದ್ದ ಪಕ್ಷದಲ್ಲಿ ಮುಂದಿನ ರೀತಿ ತೀವ್ರವಾದಂತಹ ಹೋರಾಟ ಹಮ್ಮಿಕೊಳ್ತಾ ಇದ್ದೀವಿ. ದಯವಿಟ್ಟು ನಮಗೆ ಸರ್ಕಾರದಿಂದ ಆ ಊರಿಗೆ ರಸ್ತೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಾಗಿ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ನಮ್ಮ ಹೆಸರು ಮೋಹನ್ ಕುಮಾರ್ ಅಂತೇಳಿ, ಬಾಚಿಪಾಟ್ನಹಳ್ಳಿ ಗ್ರಾಮಸ್ಥರು. ನಾವು ಈಗ ನಾವು ಹಮ್ಮಿಕೊಂಡಿರೋದು ಇದು ಉದ್ದೇಶ ಏನಂದ್ರೆ, ನಮ್ಮ ಗ್ರಾಮಕ್ಕೆ ರಸ್ತೆ ತುಂಬ ತೊಂದರೆ ಆಗಿದೆ. ಮಲ್ಲೇಕುಪ್ಪದಿಂದ ಸುಮಾರು 1.5 ಕಿಲೋಮೀಟ್ರ್ ದೂರ ವ್ಯಾಪ್ತಿಯಲ್ಲಿ ನಮ್ಮ ಗ್ರಾಮ ಇದೆ. ಆ ಗ್ರಾಮಕ್ಕೆ ಸುಮಾರು ಆಲಂಗೂರು ಶೀನಣ್ಣ ಅವರಿದ್ದಾಗ 2 ಗಾಡಿ ಹೋಗುವಂಥ ರಸ್ತೆಯನ್ನು ಮಾಡಿಸಿದ್ರು ಅವರು ಮಿನಿಸ್ಟರ್ ಆಗಿದ್ದಾಗ. 2 ಗಾಡಿ ಅಂದರೆ ಡಬಲ್ ರೋಡ್, ಅಷ್ಟೇ ಡಬಲ್ ರೋಡ್. 2 ಗಾಡಿ, ಒಂದು ಆಪೋಸಿಟ್ ಯಾವುದಾದ್ರೂ ಒಂದು ಬೇರೆ ವೆಹಿಕಲ್ ಬಂದಾಗ ಆರಾಮಾಗಿ ಪಾಸ್ ಆಗ್ತಾ ಇತ್ತು. ಈಗ ಏನಾಗಿದೆ ಅಂದರೆ, ಮಲ್ಲೇಕುಪ್ಪ ಗ್ರಾಮಸ್ಥರು ಎರಡು ಕಡೆನೂ ಅವ್ರು ನಮ್ಮ ಸ್ವಂತ ಸರ್ವೆ ನಂಬರ್ಗಳಲ್ಲಿ ರಸ್ತೆ ಇದೆ ಅಂತ ಹೇಳ್ಬಿಟ್ಟು ಎರಡು ಕಡೆಯವರು ಸ್ವಲ್ಪ ಸ್ವಲ್ಪನೇ ಒತ್ತುವರಿ ಮಾಡಿಕೊಂಡು ಈಗ ಒಂದು ಆಟೋ ಹೋಗೋ ಮಾತ್ರ ಇದೆ ದಾರಿ. ಈಗ ಮಕ್ಕಳು ಸ್ಕೂಲ್ ಮಕ್ಕಳು ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಆಗ್ಬೋದು, RM ಇಂಟರ್ನ್ಯಾಷನಲ್ ಆಗ್ಬೋದು, 3-4 ಶಾಲೆ ವ್ಯಾನುಗಳು ನಮ್ಮ ಊರಿಗೆ ಬರ್ತಾ ಇತ್ತು. ಈಗ ಆರು ತಿಂಗಳಿಂದ ನಮ್ಮ ಊರು ಒಳಗಡೆಗೆ ಮಕ್ಕಳಿಗೆ ಸ್ಕೂಲ್ ವ್ಯಾನ್ ಬರ್ತಾ ಇಲ್ಲ. ಗ್ರಾಮಸ್ಥರು ಪಾಪ ತುಂಬ ಪರದಾಟ ಆಗೋಗಿದೆ. ಮಕ್ಕಳನ್ನ ಗಾಡಿಗಳಲ್ಲಿ ಮತ್ತು ಆಟೋಗಳಲ್ಲಿ ಮಲ್ಲೇಕುಪ್ಪವರೆಗೂ ಡ್ರಾಪ್ ಮಾಡೋವಂಥ ಪರಿಸ್ಥಿತಿ ಬಂದಿದೆ. ಸ್ಕೂಲ್ ವ್ಯಾನು ಬರೋಕ್ಕಾಗ್ತಾ ಇಲ್ಲ. ಎರಡನೇದು ಎಮರ್ಜೆನ್ಸಿ, ಒಂದು 3 ತಿಂಗಳ ಹಿಂದ್ಗಡೆ ಒಬ್ಬರು ತುಂಬ ಸೀರಿಯಸ್ ಆಗಿ ಆಲ್ರೆಡಿ ಒಂದು ಪ್ರಾಣ ಕಳ್ಕೊಂಡಿದ್ದಾರೆ. ಆಂಬುಲೆನ್ಸಿಗೆ ಫೋನ್ ಮಾಡಿದ್ರೆ ಆಂಬುಲೆನ್ಸ್ ಊರಕ್ಕೆ ಬರೋಕ್ಕಾಗಲಿಲ್ಲ. ಒಂದು ಗರ್ಭಿಣಿ ಸ್ತ್ರೀಗೆ ತೊಂದರೆ ಆಗಿದೆ. ಮತ್ತು ಈಗ ರೈತರು ಏನೇ ಬೆಳೆ ಮಾಡಿದ್ರೂ ಮಳೆ ಬಂದರೆ ಒಂದು ಆಟೋ 3-ಚಕ್ರ ಆಟೋನು ನಮ್ಮ ಗ್ರಾಮಕ್ಕೆ ಬರೋಕ್ಕಾಗಲ್ಲ ಅಂತಾನೆ. 200 ರೂಪಾಯಿ ಬಾಡಿಗೆ ಕೊಡ್ತೀವಿ ಬಾಪ ಅಂದ್ರೇನು, ಇಲ್ಲಪ್ಪ ನಿಮ್ಮ ಊರಿಗೆ ಬರೋಕ್ಕಾಗಲ್ಲ ಅಂತಾರೆ. ಪರಿಸ್ಥಿತಿ ಏನಂದರೆ ರಸ್ತೆ ಇಲ್ಲ, ಮಳೆ ಏನಾದರೂ ಸ್ವಲ್ಪ ಒಂದು 2 ಇಂಚಿ ಮಳೆ ಬಿದ್ದಿದೆ ಅಂದರೆ 2-ವೀಲರ್ ಹೋಗೋಕ್ಕಾಗಲ್ಲ ಅಂಥ ಪರಿಸ್ಥಿತಿ ಇದೆ. ನಾವು ಈಗಾಗಲೇ ಜಿಲ್ಲಾಧಿಕಾರಿಗೆ ಮತ್ತು SP ಸಾಹೇಬರಿಗೆ ಮತ್ತು ದಂಡಾಧಿಕಾರಿಗಳಿಗೆ ನಮ್ಮ ಸಚಿವರಿಗೆ ನೆಂಗ್ಲಿ ಗ್ರಾಮ ಪೊಲೀಸ್ ಠಾಣೆಯಲ್ಲಿ ಎಲ್ಲರಿಗೂ 2-2 ಸರಿ ಮನವಿ ಕೊಟ್ಟಿದ್ದೀವಿ. 1 ವರ್ಷದಿಂದ ಈಚೆಗೆ ಇಷ್ಟೋರ್ಗೂ ಯಾ ಅಧಿಕಾರಿನೂ ಅದ್ರ ನಮ್ಮ ಗ್ರಾಮದ ಬಗ್ಗೆ ಆಗಲಿ ರಸ್ತೆ ಬಗ್ಗೆ ಆಗಲಿ ಇಷ್ಟೋರ್ಗೂ ಯಾರೂ ಏನು ಕ್ರಮ ತಗೊಂಡಿಲ್ಲ. ಅದರಿಂದ ಇವತ್ತು ನಾವು ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಒಂದು ತೀವ್ರವಾದ ಹೋರಾಟ ಮಾಡಬೇಕು, ಮತ್ತು ದಂಡಾಧಿಕಾರಿಗಳಿಗೆ ಅವ್ರ ಮನವಿಗೆ ಅವ್ರಿಗೆ ಗಮನಕ್ಕೆ ತರಿಸ್ಬೇಕು ಅಂತೇಳಿ ಇವತ್ತು ನಾವೆಲ್ಲರೂ ಸೇರಿ ಒಂದು ಹೋರಾಟ ಹಮ್ಮಿಕೊಂಡಿದ್ದೀವಿ.
ಅದರಿಂದ ನಮಗೆ ಕೂಡಲೇ ಇದು ಬೇರೆ ಇದೆ, ನಮ್ಮ ಹತ್ರ ಏನೇನು ಅಕ್ನಾಲೆಜ್ಮೆಂಟು ಈಗಲೇ ಎರಡು ಸಲ ಮನವಿ ಕೊಟ್ಟು ಯಾರೂ ಕ್ರಮ ಕೈಗೊಂಡಿಲ್ಲ. ಈಗ ಕೂಡಲೇ ಅಧಿಕಾರಿಗಳು ಕಣ್ಣು ಬಿಟ್ಟು ಬಂದು ಸ್ಪಾಟಿಗೆ ಬಂದು ಎಲ್ಲಿ ಏನು ತೊಂದರೆ ಇದೆ ಅಂತ ಅದನ್ನೆಲ್ಲ ತೆರವು ಮಾಡಿ ಗ್ರಾಮಸ್ಥರಿಗೊಂದು ಅನುಕೂಲ ಮಾಡಿಕೊಡ್ಬೇಕು ಅಂತದ್ದು ಎಲ್ಲರ ಹತ್ರನು ಕೇಳ್ಕೊಂತ ಇದ್ದೀವಿ. ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್.